ಓಕೆ, ಮೈನಚುಂಡಿ ವೀಕ್ಷಕರೇ ನಮಸ್ಕಾರ. ಅದೇ ರೀತಿ ಯಜಮಾನ್ರೆ ಎಷ್ಟು ಮುಖ್ಯ, ತೋಟ ನೋಡ್ಕೊಳ್ಳೋರು ಅಷ್ಟೇ ಮುಖ್ಯವಾಗುತ್ತೆ. ಕಾಯಕವೇ ಕೈಲಾಸ ಅಂತಾರೆ. ಅದೇ ರೀತಿ ಇವತ್ತು ಬಸವರಾಜ್ ತೋಟದಲ್ಲಿ ಅವ್ರ ಗಿಡಗಳೆಲ್ಲ ನೋಡ್ಕೊಳ್ಳೋದು ಡೈಲಿ. ಪಾಪ ಯಜಮಾನ್ರಂತೂ ಜಮೀನಲ್ಲಿ ಸಾಹುಕಾರಗಳ ಜಮೀನಲ್ಲಿ ಇರ್ತಾರೆ. ಆದರೆ ಇದ್ರ ಜೊತೆ ಇವರು ರಾಡಮದ ಸಮಂದ್ರೆ ನಮ್ಮ ಇವರು ಸಾರ್, ಇವ್ರ ಹೆಸರೇನು ಏನು? ಕೊಟ್ರೇಶಪ್ಪ ಅನ್ನೋರು ರೀ. ನೀವು ಬಸವರಾಜ್ ಸರಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರಾ? ಈಗ 2.5 ವರ್ಷ ಆಯ್ತು. 2 ವರ್ಷದಿಂದ ಮಾಡ್ತಾಯಿದ್ರಾ? 2 ವರ್ಷ ಆಯ್ತು. ಈ ಗಿಡ ಹಚ್ಚಿಂದ ಮಾಡ್ತಾಯಿದ್ರಾ? ಈ ಗಿಡ ಹಚ್ಚಿಂದ ಇದುವರೆಗೂ ಏನೆಲ್ಲ ಕೆಲಸಗಳು ಮಾಡಿದ್ದೀರಾ ನೀವು? ಹೌದ್ರಿ, ಈ ಗಿಡ ಹಾಕಿದ್ಮ್ಯಾಗ ಮಣ್ಣು ಹಾಕ್ಸಿದ್ವಿ ರೀ. ಆಮೇಲೆ ಕಡೆಗೆ ಮಣ್ಣು, ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಕಡೆ ಕೆಂಪು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಗಿಡಕ್ಕೆ 2 ಪುಟ್ಟಿ ಹಾಕಿದ್ವಿ. ಫಸ್ಟಿಗೆ ಗಿಡ ಏನು ಪುಟ್ಟಿ ಹಾಕಿದ್ರಿ? 2 ಪುಟ್ಟಿ ಹಾಕಿದ್ರಿ. ಏನು ಹಾಕಿದ್ರಿ? ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಕಡೆಗೆ ಕೆಂಪು ಮಣ್ಣು, ಕರಿ ಮಣ್ಣು, ಮೂರು ಮಿಕ್ಸ್ ಮಾಡಿ ಒಂದೊಂದು ಪುಟ್ಟಿ ಗುಣಿಗೆ ಹಾಕಿ ಗಿಡ ನಡೆಸಿರೋದ್ರಿ. ಓಕೆ, ಗಿಡ ನಡೆಸಿ ಈಗ 2.5 ವರ್ಷ ಆಯ್ತು. ಈಗ ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತೀರಾ? ಎಷ್ಟೆಷ್ಟು ಲೀಟ್ರ್ ಬಿಡ್ತೀರಾ? 2 ದಿವಸ ಡ್ರಿಪ್ ಆನ್ ಮಾಡ್ತಾನೆ ರೀ. 2 ದಿವಸಕ್ಕೆ ಒಂದ್ಸಲ ಡ್ರಿಪ್ ಡ್ರಿಪ್ ಆನ್ ಮಾಡ್ತಾನೆ ರೀ. ಅಷ್ಟು ತೋಟಲ್ಲ ಎಷ್ಟು ಅವರ್ ಡ್ರಿಪ್ ಆನ್ ಮಾಡ್ತೀರಾ? 2 ದಿವಸ ಈ ಕಡೆಗೆ ಒಂದ್ ದಿವಸ, ಆ ಕಡೆಗೆ ಒಂದ್ ದಿವಸ. ಎಷ್ಟು ತಾಸು ಎಷ್ಟು ತಾಸು ಅಂದ್ರೆ 4 ತಾಸು ರೀ. 4 ತಾಸು ಆನ್ ಮಾಡ್ತಾ. ಆಮೇಲೆ ಕಡೆ ರಾತ್ರಿ 2 ತಾಸು, 3 ತಾಸು, 4 3 ಒಟ್ಟು 7 ತಾಸು ಕರೆಂಟ್. ಒಂದು ಶಿಫ್ಟ್ಗೆ ಈ ಕಡೆಗೆ ಆಗತ್ತೆ, ಒಂದು ಶಿಫ್ಟ್ ಆ ಕಡೆಗೆ. ಆಮೇಲೆ ಕಡೆ ವಾರಕ್ಕೊಮ್ಮೆ 15 ದಿವಸ ಆದ್ಮೇಲೆ ಸಾಲ್ ನೀರು ರೀ. ಓಕೆ, ಇದು ಹುಲ್ ಯಾವಾಗ ಬಾಡ್ತೈತೆ ಅವಾಗ ಗೊತ್ತಾಗ್ಬಿಡ್ತೈತಿ, ಸಾಲ್ ನೀರು ಬಿಡ್ತಾನೆ. ಓ, ಸಾಲ್ ನೀರು. ಓ, ಹುಲ್ಲಲ್ಲೇ ಕಳೆನೇ ಇಂಪಾರ್ಟೆಂಟು. ಈ ಅಕಸ್ಮಾತ್ ಏನಾದ್ರೆ ಹುಲ್ಲು ಒಣಗ್ತೈತೆ ಅಂದ್ರೆ ನೀರಿಲ್ಲ ಗಿಡಕ್ಕೆ ಅಂತ ನಿಮಗೆ ಒಂದು ಸಿಗ್ನಲ್. ಅದು ಯಾವಾಗ ಹುಲ್ಲು ಬಾಡ್ತ, ಮೆನ್ಸ್ ಬಣ್ಣಿದು ಹುಲ್ಲು ಯಾವಾಗ ಬಾಡ್ತೈತೆ ಅವಾಗ ನೀರು ಬಿಟ್ಬಿಡ್ತಾನೆ. ಎಲ್ಲ 5-6 ಬೋರ್ ಸ್ಟಾರ್ಟ್ ಮಾಡಿ ಎಲ್ಲ 3 ದಿನ ಪೂರ್ತಿ ನೀರು ಕಟ್ಬಿಡ್ತಾರೆ, ನೀರು ಬಿಟ್ಬಿಡೋದು. ಓಕೆ, ತುಂಬಾ ಜನ ಕಳೆ ಇಲ್ಲ ಅಂತಾರೆ, ನಿಮಗೆ ಕಳೆನೇ ಸಿಗ್ನಲ್ ಕೊಡೋದು. ಓ, ಇದಕ್ಕೆ ನೀರಿಲ್ಲ, ನೀರು ಹಾಕಿ ಅಂತ ಹೇಳಿ. ಹೌದ್ರಿ, ಅಲ್ವೇ? ಹೌದ್ರಿ, ಯಾವಾಗ ಹುಲ್ಲು ಬಾಡ್ದೈತೆ ಆ ಟೈಮಿಗೆ ಸುಮ್ಮನೆ ಆಯ್ ನೀರು ಬಿಡೋದ್ರಿ ಹೊಲ ತುಂಬ. ಇದು ಈ ತೋಟ ನೋಡಿ ಬರಬೇಕು ಅಂದ್ರೆ ನಾವು ಹೆಂಗೆ ಬರಬೇಕು? ಎಲ್ಲಿ ಅಡ್ರೆಸ್ ಇದು? ಇದು ದುಗ್ಗವತಿ ಬಂದು ಬರ್ಬೇಕು ರೀ. ಕಡ್ತಿ ಹರಿಹರಕ್ಕೆ ಬಂದು ದುಗ್ಗವತಿಯಿಂದ ಕಡ್ತಿ ರೋಡಿಗೆ ಬರ್ಬೇಕು ರೀ. ಕಡ್ತಿ ರೋಡಿಗೆ ಬಂದ್ರೆ ಅಲ್ಲಿ ತೋಟ ಬರುತ್ತೆ. ಅಲ್ಲಿ ಈ ಕಡೆ ಅಡವಿ ಐತ್ರಿ, ಅಡವಿ ಮಗ್ಲಾಗ ಕಾಂಪೌಂಡ್. ದಾವಣಗೆರೆಯಿಂದ ಎಲ್ಲ ಬಂದು ಹುಡ್ಕೊಂಡು ಹೋಗ್ತಾ ಇದಾರೆ ಎಲ್ಲಿ ಏನಂತ ಹೇಳಿ. ಅದಕ್ಕೆ ನಮ್ಮ ದೇವರ ಜೊತೆ ಅಡ್ರೆಸ್ ಕೊಡ್ತೀನಿ, ಅವ್ರ ಒಂದ್ ಸ್ವಲ್ಪ ಇಲ್ಲಿ ನಂಬರ್ ಬರ್ದೋಬೇಕು. ಅವ್ರ ಆಗಲ್ಲ ನಮ್ಮನ್ ಕೇಳ್ತಾರ ಸರ್, ಕೊಟ್ಟಪ್ಪ ನಂಬರ್ ಬರ್ಸರ್ ಕೂಟ. ಇಲ್ಲಿಂದ ಬಹಳ ಜನ ಕಳಿಸಿದ್ವಿ ಸರ್, ಅವ್ರು 15 ಜನ ಕಳಿಸಿದ್ವಿ ದೇವರಾಜ್ ಹತ್ರ. ಅವರು ತಗೊಂಬಂದು ಹಾಕ್ಯಾರ, ನಮ್ಮ ಫ್ರೆಂಡ್ ಬಹಳ ಜನ ಹಾಕಿದ್ದಾರೆ. ಪಕ್ಕದಲ್ಲಿ ಇದೆ ಸರ್, ಅದನ್ನ ಹಾಕಿರೋದು ಅಲ್ಲಿಂದ ಹಾಕಿರೋದು. ಟೋಟಲ್ ಇದು 13 ಎಕರೆ ಪ್ಲಾಂಟ್, ಒಂದೇ ಪ್ಲಾಂಟ್. 13 ಎಕರೆ, 13 ಎಕರೆ ಒಂದೇ ಪ್ಲಾಂಟ್. ಇದು ದೊಡ್ಡ ಗಿಡ, ಅದು ಚಿಕ್ಕ ಗಿಡ, 10 ಕೆಜಿ ಪ್ಯಾಕೆಟ್. ಇದು 25 ಕೆಜಿ ಪ್ಯಾಕೆಟ್. ಅದೆಷ್ಟು ಆಯ್ತು ಹಾಕಿ? ಅದು ಸೇಮ್ ಒಂದೇ ದಿನ ಎಲ್ಲ ಜೊತೆಗೆ ಅದನ್ನು ಬೇಕಾದ್ರೆ ನೋಡ್ರಿ, ಸಣ್ಣ ಪ್ಯಾಕೆಟ್, 10 ಕೆಜಿ ಪ್ಯಾಕೆಟ್. ಅದು 15, ಇದು 25 ಕೆಜಿ ಪ್ಯಾಕೆಟ್ ಇದು. ಓಕೆ, ಅದರಲ್ಲಿ ಅಲ್ಲೇ ಒಂದು 15-20 ಗಿಡ ಒಂಬಳೆ ಹೊಡೆದಿದ್ದಾವೆ, ಅದು ಚೆನ್ನಾಗಿದೆ ತೋಟ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ.